ಇವಾಗ ಸ್ಟಾರ್ಟ್ ಮಾಡು. ಕ್ರಿಸ್ತ ಯೇಸುವಿನಲ್ಲಿ ಕರೆಯಲ್ಪಟ್ಟ ಎಲ್ಲಾ ಸಹೋದರ ಸಹೋದರರಿಗೂ ವಂದನೆಗಳು. ಇವತ್ತು ನಾವು ನೋಡ್ತಾ ಇರೋ ಪಾಠ ಏನಂದ್ರೆ ಮೂರು ಲೋಕಗಳು. ಮೂರು ಲೋಕಗಳು ಅಂದ್ರೆ ಜನರ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಮೂರು ಲೋಕಗಳು ಯಾವ್ದಾದಪ್ಪ ಅಂತ ಕೇಳಿದ್ರೆ ಅವ್ರು ಉತ್ತರ ಕೊಡೋದು ಏನಂದ್ರೆ ಪಾತಾಳ ಲೋಕ, ಭೂಲೋಕ, ಪರಲೋಕ ಅಂತಾರೆ. ಆದ್ರೆ ನಾವು ಇವತ್ತು ನೋಡ್ತಾ ಇರೋ ಪಾಠ ಏನಂದ್ರೆ ಸತ್ಯವೇದದಲ್ಲಿರುವ ಮೂರು ಲೋಕಗಳು. ಸತ್ಯವೇದದಲ್ಲಿ ಹೇಳಿರುವ ಮೂರು ಲೋಕಗಳು ಅಂದ್ರೆ ಅದು ಯಾವ್ಯಾವು ಅಂದ್ರೆ, ಮೊದಲನೇ ಲೋಕ ಪುರಾತನ ಲೋಕ, ಎರಡನೆಯ ಲೋಕ ಈಗಿರುವಂತಹ ದುಷ್ಟ ಲೋಕ, ಮೂರನೆಯ ಲೋಕ ಮುಂದೆ ಬರುವಂತಹ ಲೋಕ. ಇವತ್ತು ನಾವು ಮೊದಲನೇ ಲೋಕದ ಬಗ್ಗೆ ನೋಡೋಣ, ಅಂದ್ರೆ ಪುರಾತನ ಲೋಕದ ಬಗ್ಗೆ ನೋಡೋಣ. ಹೌದಣ್ಣ. 2ನೇ ಪೇತ್ರ 3ನೇ ಅಧ್ಯಾಯ 5 ಮತ್ತೆ 6ನೇ ವಚನ. ಎಲ್ಲಪ್ಪ ಬ್ರದರ್ ಓದಿ ಬ್ರದರ್. ಓಕೆ ಬ್ರದರ್, ಓದ್ತೇನೆ ಬ್ರದರ್. ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದಿರಬೇಕು ಎಂದು ಮರೆತು ಬಿಡುತ್ತಾರೆ. ಅದೇನೆಂದರೆ, ಪೂರ್ವ ಕಾಲದಿಂದ ಭೂಮಿ ಆಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಇದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಥ್ಯಾಂಕ್ ಯು ಬ್ರದರ್. ಮುಂದುವರಿ. ಇಲ್ಲ ಬ್ರದರ್ ಸಾಕು ಬ್ರದರ್. ಥ್ಯಾಂಕ್ ಯು. ಇಲ್ಲಿ ಈ ವಾಕ್ಯದಲ್ಲಿ ಏನ್ ತಿಳಿಸ್ತಿದ್ದಾರೆ ದೇವರು ಅಂದ್ರೆ, ಪುರಾತನ ಕಾಲದಲ್ಲಿ ಇದ್ದ ಒಂದು ಭೂಮಿ ಆಕಾಶ ಯಾವ್ದ್ರಿಂದ, ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿದೆ, ಮತ್ತೆ ನೀರಿನಿಂದ ಆಧಾರಗೊಂಡಿ ನೀರಿನಿಂದ ಜಲಪ್ರಳಯದಿಂದ ನಾಶವಾಗಿದೆ. ಇದು ಮೊದಲನೇ ಲೋಕ. ಹೋದನು ಗಲಾತ್ಯದವರಿಗೆ 1ನೇ ಅಧ್ಯಾಯ 4ನೇ ವಚನ. ಲಾರೆನ್ಸ್ ಬ್ರದರ್. ಓದಿ ಬ್ರದರ್. ಈತನು ನಮ್ಮನ್ನು ಕಟ್ಟಾಗಿರುವ ಈಗಿನ ಪ್ರಪಂಚದೊಳಗಿಂದ ಬಿಡಿಸಬೇಕೆಂದು ನಮ್ಮ ತಂದೆಯಾದ ದೇವರು ಚಿತ್ತಕ್ಕೆ ಅನುಸಾರವಾಗಿ ನಮ್ಮ ಪಾಪಗಳಿಗೆ ಉಸ್ಕರ ತನ್ನನ್ನು ತಾನೇ ಒಪ್ಪಿಸಿದನು. ಥ್ಯಾಂಕ್ ಯು ಬ್ರದರ್. ಈ ವಾಕ್ಯದಲ್ಲಿ ಏನ್ ತಿಳಿಸ್ತಿದ್ದಾರೆ ಅಂದ್ರೆ, ದೇವರು ಇವಾಗ ಇರುವ ಒಂದು ದುಷ್ಟ ಲೋಕದಿಂದ ನಮ್ಮನ್ನ ಬಿಡಿಸ್ಬೇಕನ್ನೋದೇ ಒಂದು ದೇವರ ಚಿತ್ತ ಆಗಿದೆ. ಅದಕ್ಕೆ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನ ಭೂಮಿಗೆ ಕಳಿಸ್ತಾರೆ. ಕಳಿಸಿ ನಮ್ಮ ಪಾಪಗಳ ನಿಮಿತ್ತ ಅವರು ಮರಣಕ್ಕೆ ಒಪ್ಪಿಸ್ಕೊಳ್ತಾರೆ. ಇದು 2ನೇ ಲೋಕ. 3ನೇ ಲೋಕ ಅಂದ್ರೆ, ಓದನ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಕಮಲಮ್ಮ ಸಿಸ್ಟರ್, ಸಿಸ್ಟರ್ ಕಮಲಮ್ಮ ಸಿಸ್ಟರ್. ಓದ್ತೀನಿ ಓದ್ತೀನಿ ಬ್ರದರ್. ನಾವು ಪ್ರಸ್ತಾಪಿಸುವ ಮುಂದಣ ಸಾಮ್ರಾಜ್ಯವನ್ನು ಆತನು ದೇವದೂತರಿಗೆ ಅಧೀನ ಮಾಡಲಿಲ್ಲವಲ್ಲ. ಥ್ಯಾಂಕ್ ಯು ಸಿಸ್ಟರ್. ಇದು ದೇವರು ಏನ್ ಹೇಳ್ತಿದ್ದಾರೆ ಇಲ್ಲಿ, ಮುಂದಣ ಲೋಕದ ಬಗ್ಗೆ ಹೇಳ್ತಿದ್ದಾರೆ. ಅದು ದೇವರು ಇನ್ನ ನಮಗೆ ತಿಳಿಸಿಲ್ಲ, ತಿಳಿಸ್ತಾರೆ ಅಂದ್ರೆ ಅಧೀನ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಮೊದಲ ಲೋಕದ ಬಗ್ಗೆ ನೋಡೋಣ, ಅದು ಹೇಗೆ ಸೃಷ್ಟಿ ಮಾಡಿದ್ರು, ಮತ್ತೆ ಏನೆಲ್ಲಾ ಸೃಷ್ಟಿ ಮಾಡಿದ್ರು, ಮತ್ತೆ ಯಾಕೆ ಆ ಒಂದು ಲೋಕನ ನಾಶ ಮಾಡಿದ್ರು ಅಂತ ಈ ಪಾಠದಲ್ಲಿ ನೋಡೋಣ. ಹೋದಣ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ. ಮಂದಮ್ಮ ಸಿಸ್ಟರ್. ಓದ್ತೀನಿ ಬ್ರದರ್. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಥ್ಯಾಂಕ್ ಯು ಸಿಸ್ಟರ್. ಹಾಗಾದ್ರೆ ದೇವರು ಮೊದಲನೇದಾಗಿ ಏನನ್ನ ಸೃಷ್ಟಿ ಮಾಡ್ತಾರೆ? ಭೂಮಿ ಮತ್ತೆ ಆಕಾಶನ ಸೃಷ್ಟಿ ಮಾಡ್ತಾರೆ. ಹೋದನ ಆದಿಕಾಂಡ 1ನೇ ಅಧ್ಯಾಯ 8ನೇ ವಚನ. ಗಂಗಮ್ಮ ಸಿಸ್ಟರ್. ಓದ್ತೀನಿ ಬ್ರದರ್. ದೇವರು ಪ್ರಪಂಚಕ್ಕೆ ಆಕಾಶವೆಂದು ಹೆಸರಿಟ್ಟನು. ಹೀಗೆ ಸಾಯಂಕಾಲವು ಪ್ರಪಂಚ ಕಾಲವು ಆಗಿ 2ನೇ ದಿನವಾಯಿತು. ಬ್ರದರ್ ಸಾಕಿಷ್ಟ. 2ನೇ ದಿನದಲ್ಲಿ ಏನನ್ನ ಸೃಷ್ಟಿ ಮಾಡಿದ್ರು ದೇವರು? ಒಂದು ಆಕಾಶನ ಸೃಷ್ಟಿ ಮಾಡಿ ಒಂದು ಗೊಮ್ಮಟನ ಸೃಷ್ಟಿ ಮಾಡಿ ಅದಕ್ಕೆ ಆಕಾಶ ಅಂತ ಹೆಸರಿಟ್ಟಾರೆ. ಮೊದಲನೇ ದಿನದಲ್ಲಿ ದೇವರು ಆಕಾಶನ ಸೃಷ್ಟಿ ಮಾಡಿದ್ರು, ತಿರ್ಗಾ 2ನೇ ದಿನದಲ್ಲಿ ಆಕಾಶನ ಸೃಷ್ಟಿ ಮಾಡಿದ್ರು. ಅಂದ್ರೆ ಇಲ್ಲಿ ಹೇಳ್ತಿರೋ ಆಕಾಶ ಯಾವ್ದಂದ್ರೆ
ಸೂರ್ಯ ಚಂದ್ರ ನಕ್ಷತ್ರಗಳು ಇರುವಂತ ಗ್ರಹ ಮಂಡಲವನ್ನ ಹೇಳ್ತಿದ್ದಾರೆ. ಆಕಾಶ ದೇವರ ಮಹಿಮೆಯನ್ನ ಸಾರುತ್ತೆ. ಆದಾಮ್ನ ಸೃಷ್ಟಿ ಮಾಡಿದ್ರು. ಆ ಕಾಲದಲ್ಲಿ ಸ್ತ್ರೀಯರು ಸುಂದರವಾಗಿ ಲಕ್ಷಣವಾಗಿ ಇರ್ತಿದ್ರು. ಆ ಕಾಲದಲ್ಲಿ ಎಲ್ಲಾರು ಸಸ್ಯಾಹಾರಿ ಪದಾರ್ಥಗಳನ್ನೆಲ್ಲ ತಿಂತಾ ಇದ್ರು, ಯಾರು ಮಾಂಸಾಹಾರಿ ಪದಾರ್ಥಗಳನ್ನ ತಿಂತಾ ಇರ್ಲಿಲ್ಲ. ಆ ಕಾಲದಲ್ಲೆಲ್ಲ ತುಂಬಾ ವರ್ಷ ಜೀವಿಸ್ತಿದ್ರು. ಅದಕ್ಕೆ ಆದಿಕಾಂಡ 1ನೇ ಅಧ್ಯಾಯ 29ನೇ ವಚನದಲ್ಲಿ ಹೇಳ್ತಾರೆ, ಪುರಾತನ ಕಾಲದಲ್ಲಿ ಇದ್ದ ಯಾರು ಮಾಂಸಾಹಾರಿ ಪದಾರ್ಥಗಳನ್ನ ತಿಂತಾ ಇರ್ಲಿಲ್ಲ. ಹಾಗಾದ್ರೆ ಪ್ರಾಣಿಗಳೇನಪ್ಪ ತಿಂತಿದ್ವು ಹೇಳಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಅವು ಕೂಡ ಸಸ್ಯಾಹಾರಿಗಳಾಗಿದ್ದವು ರೀ. ಹಾ, ಅವು ಕೂಡ ಸಸ್ಯಾಹಾರಿ, ಹುಲ್ಲು ಸೊಪ್ಪುಗಳನ್ನ ತಿಂತಾ ಇದ್ವು. ಪುರಾತನ ಕಾಲದಲ್ಲಿ ಮಳೆ ಇತ್ತಾ ಇಲ್ವಾ ಅಂತ ನೋಡಿದ್ರೆ ಇರ್ಲಿಲ್ಲ, ಹೋದನ? ಅದಕ್ಕೆ ಹೇಳ್ತಾರೆ ಆದಿಕಾಂಡ 2ನೇ ಅಧ್ಯಾಯ 5ನೇ ವಚನದಲ್ಲಿ ಹೇಳ್ತಾರೆ, ಪುರಾತನ ಕಾಲದಲ್ಲಿ ಮಳೆ ಸುರಿಸಿಲ್ಲವಂತೆ. ಅಂದ್ರೆ ಗಿಡ ಮರಗಳು ಹೇಗಪ್ಪ ಬೆಳೀತಿದ್ವು ಅಂತ ನೋಡಿದ್ರೆ ಹೋದನ? ಆದಿಕಾಂಡ 2ನೇ ಅಧ್ಯಾಯ 6ನೇ ವಚನ ಮಂಜಮ್ಮ ಸಿಸ್ಟರ್. ಓದ್ತೀನಿ ಬ್ರದರ್. ಆದರೆ ಭೂಮಿಯಿಂದ ಮಂಜು ಒಬ್ಬಿ ನೆಲವನ್ನೆಲ್ಲ ತೋಯಿಸುತ್ತಿತ್ತು. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು ಹಾಗಾದ್ರೆ ಬ್ರದರ್. ಈ ವಚನದಲ್ಲಿ ಏನ್ ತಿಳಿಸ್ತಿದ್ದಾರೆ ಅಂದ್ರೆ, ಭೂಮಿಯಲ್ಲಿ ಮಂಜು, ಸ್ನೋ, ಸ್ನೋ ಅಂದ್ರೆ ಮಂಜು ಬಿದ್ದು ಹಿಮ, ಆ ಹಿಮ ಬಿದ್ದು ನೆಲವನ್ನೆಲ್ಲ ತೋಯಿಸ್ತಿತ್ತು, ಒದ್ದೆ ಮಾಡ್ತಿತ್ತು ನೆಲನೆಲ್ಲ. ಅದಕ್ಕೆ ಮರಗಳು ಗಿಡಗಳೆಲ್ಲ ಬೆಳೀತಿದ್ವು. ಆದ್ರೆ ದೇವರು ಇಂತಹ ಒಂದು ಚೆನ್ನಾಗಿರುವ ವಾತಾವರಣ, ಚೆನ್ನಾಗಿರುವ ಒಂದು ಲೋಕನ ಯಾಕೆ ನಾಶ ಮಾಡಿದ್ರು ಅಂತ ನೋಡೋಣ. ಹೋದನ? ಆದಿಕಾಂಡ 1ನೇ ಅಧ್ಯಾಯ 6 ಮತ್ತೆ 8 6ರಿಂದ 8ನೇ ವಚನವರೆಗೂ. ಕಾರ್ತಿಕ್ ಬ್ರದರ್, ಓದ್ತೀನಿ ಓದ್ತೀನಿ ಬ್ರದರ್, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಬ್ರದರ್. ಇದಲ್ಲದೆ ದೇವರು ನೀರುಗಳ ನಡುವೆ ವಿಶಾಲ ವಿರಳಿ ಮತ್ತು ಅದು ನೀರುಗಳಿಂದ ನೀರುಗಳನ್ನು ಬೇರೆ ಮಾಡಲಿ ಅಂದನು. ದೇವರು ವಿಶಾಲವನ್ನು ಮಾಡಿ ವಿಶಾಲದ ಕೆಳಗಿದ್ದ ನೀರುಗಳನ್ನು ವಿಶಾಲದ ಮೇಲಿದ್ದ ನೀರುಗಳಿಂದ ಬೇರೆ ಮಾಡಿದನು. ಅದು ಹಾಗೆಯೇ ಆಯಿತು. ದೇವರು ವಿಶಾಲಕ್ಕೆ ಆಕಾಶವೆಂಬ ಕರೆದನು. ಹೀಗೆ ಸಾಯಂಕಾಲವು ಪ್ರಾತಃ ಕಾಲವೂ ಆಗಿ 2ನೆಯ ದಿನವಾಯಿತು. ಥ್ಯಾಂಕ್ ಯು ಬ್ರದರ್. ದೇವರು ಕೆಳಗಡೆ ಇರುವಂತ ನೀರನ್ನ ಮತ್ತೆ ಮೇಲಗಡೆ ಇರುವಂತ ನೀರನ್ನ ವಿಂಗಡಿಸ್ತಾರೆ, ಅಂದ್ರೆ ಬೇರೆ ಬೇರೆ ಮಾಡ್ತಾರೆ. ಆ ಗುಮ್ಮಟನಿಂದ ಕೆಳಗಡೆ ಇರುವ ನೀರನ್ನ ಮೇಲೆ ಇರುವ ನೀರನ್ನ ಬೇರೆ ಬೇರೆ ಮಾಡಿ ಅದಕ್ಕೆ ದೇವರು ಆ ಗುಮ್ಮಟಕ್ಕೆ ಏನಂತ ಹೆಸರಿಟ್ರು ಅಂದ್ರೆ ಆಕಾಶ ಅಂತ ಹೆಸರಿಟ್ರು. ಆದ್ರೆ ಆ ಆಕಾಶದ ಕೆಳಗಡೆ ಇರುವ ನೀರನ್ನ ಸಮುದ್ರ ಅಂತ ಕರೀತಾರೆ, ಮತ್ತು ಆಕಾಶದ ಮೇಲ್ಗಡೆ ಇರುವ ನೀರನ್ನ ಏನಂತ ಹೇಳ್ತಾರೆ ನೋಡೋಣ. ದೇವರು ಭೂಮಂಡಲಕ್ಕೆ ಒಂದು ನೀರಿನ ಕವಚ ಇಟ್ಟಿದ್ರು, ಅದು ಭೂಮಿಯ ಸುತ್ತಲೂ ಮುಚ್ಕೊಂಡಿತ್ತು. ಹೋದನ? 2ನೇ ಪೇತ್ರ 3ನೇ ಅಧ್ಯಾಯ 5ನೇ ವಚನ ಸಾಮಿಲ್ ಬ್ರದರ್. ಬ್ರದರ್ ಹಾ ಬ್ರದರ್, ಓಡಿ ಓದಿ ಬ್ರದರ್. ಬ್ರದರ್ ಯಾವುದು ಅಂತ? 2ನೇ ಪೇತ್ರ 3ನೇ ಅಧ್ಯಾಯ 5ನೇ ವಚನ. ಬ್ರದರ್, ಹೇಗೆ ಮಾತಾಡುವರು ಒಂದು ಸಂಗತಿಯನ್ನು ತಿಳಿದರು ಬೇಕೆಂದು ಮತ್ತೇರು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವಕಾಲದಲ್ಲಿದ್ದ ಭೂಮಿ ಆಕಾಶಗಳನ್ನು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡರು ಅಲ್ಲಿ ಆಧಾರಗೊಂಡಿರುವಲ್ಲಿ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಾವು ಮೊದಲನೇದಾಗಿ ಒಂದು ವಚನ ಓದಿದ್ವಲ್ಲ, ಅದೇ ವಚನನೇ ಇಲ್ಲಿ ಏನ್ ಹೇಳ್ತಿದ್ದಾರೆ ಯೇಸು ಕ್ರಿಸ್ತ ಸಾರಿ ದೇವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೀರಿನಿಂದಲೇ ಉಂಟಾದ ಲೋಕವು ನೀರಿನಿಂದಲೇ ಆಧಾರಗೊಂಡು ಆ ನೀರಿನಿಂದಲೇ ನಾಶವಾಯಿತು.
ಇದು ಮೊದಲನೇ ಲೋಕದ ಬಗ್ಗೆ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಇಲ್ಲೇ ಒಂದು ಕ್ಯೂ ಕೊಡ್ತಿದ್ದಾರೆ ದೇವರು. ಒಂದು ಉದಾಹರಣೆ ನೋಡೋಣ. ಇವಾಗ ಆಕ್ವಾ ಪಾರ್ಕ್ ಅಂತ ಒಂದು ಪಾರ್ಕ್ ಇರುತ್ತೆ. ಆ ಪಾರ್ಕ್ ಗೆಲ್ಲ ನಾವು ಹೋಗಿದ್ರೆ ನಾವು ದಾರಿಯಲ್ಲಿ ನಡ್ಕೊಂಡು ಹೋಗ್ತೀವಿ, ಆದ್ರೆ ನಮ್ ಮೇಲೆ ಸುತ್ತಲೂ ಒಂದು ಫಿಶ್ ಟ್ಯಾಂಕ್ ತರ ಇರುತ್ತೆ. ಅದು ಕರ್ಡ್ ಶೇಪ್ ಅಲ್ಲಿ ಇರುತ್ತೆ. ಕರ್ಡ್ ಅಂದ್ರೆ ಒಂಥರ ಸೊಟ್ಟ ತರ ಇರುತ್ತೆ. ಅದ್ರೊಳಗಡೆ ನೀರು ಮತ್ತೆ ಅಕ್ವಾಟಿಕ್ ಅನಿಮಲ್ಸ್ ಅಂದ್ರೆ ನೀರಲ್ಲಿ ಬಾಳುವಂತ ಒಂದು ಅನಿಮಲ್ಸ್ ಎಲ್ಲ ಪ್ರಾಣಿಗಳೆಲ್ಲ ಇರುತ್ತೆ. ಇದೇ ತರನೇ ದೇವರು ಒಂದು ಭೂಮಿಯ ಸುತ್ತಲೂ ಈ ಅಕ್ವಾ ಪಾರ್ಕ್ ಅಲ್ಲಿ ಇರುತ್ತಲ್ಲ ಅದೇ ತರ ಭೂಮಿಯ ಸುತ್ತಲೂ ಒಂದು ಕವಚ ಇಟ್ಟಿದ್ರು. ಏಂತಕ್ಕಂದ್ರೆ ಈ ಸೂರ್ಯನ ಉಷ್ಣ ಕಿರಣ ಬೀಳ್ಬಾರ್ದು. ಅದಕ್ಕೆ ಆ ಕಾಲದಲ್ಲಿದ್ದ ಮನುಷ್ಯರೆಲ್ಲ ತುಂಬಾ ವರ್ಷ ಜೀವಿಸ್ತಾ ಇದ್ರು. ಆದಂ ಕೂಡ 950 ವರ್ಷ ಜೀವಿಸಿದ್ರು. ಭೂಮಿಯ ವಾತಾವರಣ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂದ್ರೆ ಸಮತೋಲನವಾಗಿತ್ತು. ಅದಕ್ಕೆ ಯಾವುದೇ ಪದಾರ್ಥವು ಯಾವುದೇ ವಸ್ತಾಗ್ಲಿ ಕೊಳ್ತೋಗ್ತಿರ್ಲಿಲ್ಲ. ಈಗಿರುವಂತ ಈ ತರ ಇರುವ ಸುಂದರವಾದ ಲೋಕನ ಯಾಕೆ ನಾಶ ಮಾಡಿದ್ರು ಅಂತ ನೋಡೋಣ. ಯಾವಾಗ ಆದಂ ಪಾಪ ಮಾಡಿದ್ರು ಆಗ ಸೈತಾನ್ ಏನ್ ಮಾಡ್ತಾರೆ ಅಂದ್ರೆ ಸೈತಾನ್ ಆಡಳಿತ ಅಲ್ಲಿ ಅಂದ್ರೆ ಪ್ರಾರಂಭವಾಗುತ್ತೆ. ಯಾವಾಗ ಲೂಸಿಫರ್ ದೇವರು ಲೂಸಿಫರ್ನ ಸೃಷ್ಟಿ ಮಾಡ್ತಾರೆ, ಏಂತಕ್ಕೆ ಅಂದ್ರೆ ಆದಮ್ ಇವರಿಗೋಸ್ಕರ ಸೃಷ್ಟಿ ಮಾಡ್ತಾರೆ. ಆದ್ರೆ ಇವರು ನಾನ್ ಯಾಕೆ ಇವ್ರ ಮಾತು ಕೇಳ್ಬೇಕಂತ ಸೈತಾನ್ ತರ ಸೈತಾನನ್ನಾಗಿ ಮಾರ್ಪಡ್ತಾರೆ. ಆಗ ಮಾರ್ಪಟ್ಟಾಗ ದೇವರು ದೂತರನ್ನ ಭೂಲೋಕಕ್ಕೆ ಕಳುಹಿಸಿ ಮನುಷ್ಯರನ್ನ ಕಾಪಾಡಿ ಅಂತ ಹೇಳ್ತಾರೆ. ಹೌದನ? ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ಸಾರಿ, ಇಬ್ರಿಯರಿಗೆ ಅದಕ್ಕೆ ಹೇಳ್ತಾರೆ. ಇಬ್ರಿಯರಿಗೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ದೂತರು ಮನುಷ್ಯರು ಕಣ್ಣಿಗೆ ಕಾ ದೂತರು ಮನುಷ್ಯರ ಕಣ್ಣಿಗೆ ಕಾಣೋದಿಲ್ಲ. ಮೊದಲನೇ ಲೋಕದಲ್ಲಿ ದೂತರಿಗೆ ಒಂದು ವರ ಇತ್ತು. ಅದು ಏನಂದ್ರೆ ಆ ವರ ಏನಂದ್ರೆ ಆತ್ಮಿಕ ಶರೀರದಿಂದ ಮಾಂಸಿಕ ಶರೀರಕ್ಕೆ ಮಾರ್ಪಾಡಾಗ್ಬೋದು, ತಿರ್ಗಾ ಮಾಂಸಿಕ ಶರೀರದಿಂದ ಆತ್ಮಿಕ ಶರೀರಕ್ಕೆ ಮಾರ್ಪಾಡಾಗಿ ಇರ್ಬೋದು ಅಂತ ಒಂದು ವರ ಇತ್ತು. ಆಗ ಈ ಶರೀರದಿಂದ ಮಾರ್ಪಾಡಾಗುವಾಗ ಏನಾಯ್ತು ಅಂತ ನೋಡೋಣ. ಹೋದನ? ಆದಿಕಾಂಡ 18ನೇ ಅಧ್ಯಾಯ 1 ಮತ್ತೆ 2ನೇ ವಚನ. ಜೋಶ್ವ ಬ್ರದರ್. ಎಸ್ ಬ್ರದರ್. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗುಡಾರದ ಬಾಗಲಲ್ಲಿ ಕೂತಿರುವಾಗ ಯಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ, ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದರು. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗುಡಾರದ ಬಾಗಿಲಿನಿಂದ ಓಡಿ ಹೋಗಿ ಬಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ. ಇನ್ನು ಒಂದು ಇಲ್ಲ, ಥ್ಯಾಂಕ್ ಯು ಬ್ರದರ್. ಸತ್ಯವೇದದಲ್ಲಿ ಇದು ದೇವದೂತರು ಈ ತರ ಮಾಂಸಿಕ ಶರೀರದಲ್ಲಿ ಬಂದಿದ್ದು ಒಂದು ಆಧಾರ ಇದೆಯಾ ಅಂತ ನೋಡಿದ್ರೆ ಇದೇ ಆ ಎಕ್ಸಾಂಪಲ್. ಅಬ್ರಹಾಮಿಗೆ ಯೆಹೋವನು ಹೇಳ್ತಾರೆ ಏನಂತ, ಈ ತರ ಮಂದಿ ಬರ್ತಾರೆ ಅಂತ ಹೇಳಿರ್ತಾರೆ. 3 ಮಂದಿ ದೂತರು ಅವ್ರ ಮನೆಗೆ ಊಟಕ್ಕಾಗಿ ಬರ್ತಾ ಇರ್ತಾರೆ. ಇದೊಂದು ಆಧಾರ. ಆಮೇಲೆ ಆದಿಕಾಂಡ 33ನೇ 32ನೇ ಅಧ್ಯಾಯ 24 ಮತ್ತೆ 26ನೇ ವಚನ. ಸಾಕ್ಷಿ ಸಿಸ್ಟರ್. ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಯಾಕೋಬ ಇಡೀ ರಾತ್ರಿ ದೂತರ ಜೊತೆ ಜಗಳಾಡಿದ್ದಾರೆ.
ಈ ತರ ದೂತರು ಮಾಂಸಿಕ ಶರೀರದಲ್ಲಿ ಬರುವಾಗ ಭೂಮಿಯಲ್ಲಿರುವ ಸುಂದರವಾದ ಸ್ತ್ರೀಯರನ್ನ ನೋಡಿ ಅವರು ಮದುವೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೋದನ ಆದಿಕಾಂಡ 6ನೇ ಅಧ್ಯಾಯ 2ನೇ ವಚನ. ವಾಸು ಬ್ರದರ್, ವಾಸು ಬ್ರದರ್, ಬ್ರದರ್ ವಾಸು ಇಲ್ಲ. ಓಕೆ ಸಿಸ್ಟರ್, ನೀವೇ ಓದಿ. ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ದೇವದೂತರು ತಮಗೆ ಇಷ್ಟ ಆದವರನ್ನ ಹೆಂಡರನ್ನಾಗಿ ಮಾಡ್ಕೊಳ್ತಾರೆ. ದೇವದೂತರಿಗೆ ಮದ್ವೆ ಮಾಡ್ಕೊಳ್ಳಕ್ಕೆ ಅನುಮತಿ ಇದೆಯಾ, ದೇವರು ಅನುಮತಿ ಕೊಟ್ಟಿದಾರ ಅಂತ ನೋಡಿದ್ರೆ ಇಲ್ಲ, ಇದು ದೇವ ವಿರೋಧ. ಓದೋಣ ಮತ್ತಾಯ 22ನೇ ಅಧ್ಯಾಯ 30ನೇ ವಚನ. ಶಾಕುನ್ ಸಿಸ್ಟರ್, ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಡುವುದನು ಇಲ್ಲ, ಮದುವೆ ಮಾಡಿಕೊಳ್ಳುವುದನು ಇಲ್ಲ, ಪರಲೋಕದಲ್ಲಿರುವ ದೇವದೂತರಂತಿರುತ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಪುನರುತ್ಥಾನ ಆದ ಮೇಲೆ ವೈಫೈ ಪುನರುತ್ಥಾನ ಆದ ಮೇಲೆ ಮದುವೆ ಮಾಡಿಕೊಳ್ಳುವುದು ಇಲ್ಲ, ಮದುವೆ ಮಾಡಿಕೊಳ್ಳೋದು ಕೊಡುವುದು ಇಲ್ಲ. ಅಂದ್ರೆ ಇಲ್ಲಿ ಏನ್ ಅರ್ಥ ಅಂದ್ರೆ ಮೊದಲನೇ ಲೋಕದಲ್ಲಿ ಎಷ್ಟೇ ಅಂದ್ರೆ ಯೇಸು ಕ್ರಿಸ್ತರು ಬರೋಕ್ಕಿಂತ ಮುಂಚೆ ಎಷ್ಟೇ ಮದುವೆ ಏನಾದ್ರೂ ಮಾಡ್ಕೋಬೋದಾಗಿತ್ತು, ಆದ್ರೆ ಯೇಸು ಕ್ರಿಸ್ತರು ಬಂದಾದ್ಮೇಲೆ ಒಬ್ರಿಗೆ ಒಬ್ರೇ ಹೆಂಡತಿ ಅಂತ ಇತ್ತು. ಆದ್ರೆ ಮುಂದೆ ಅಂದ್ರೆ 3ನೇದಕ್ಕ ಮುಂದೆ ಬರುವಂತ ಕ್ರಿಸ್ತನ ರಾಜ್ಯ ಬರುತ್ತಲ್ಲ, ಆಗ ಮದುವೆನೇ ಮಾಡಿಕೊಳ್ಳೋದಿಲ್ಲ, ನಾವೆಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ತರಾನೇ ಇರ್ತೀವಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೋದನ ಯೂದ 1ನೇ ಅಧ್ಯಾಯ 6 ಮತ್ತೆ 7ನೇ ವಚನ. ಪ್ರಿಯಾ ಸಿಸ್ಟರ್, ಓದಿ ಸಿಸ್ಟರ್. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಯ ತೀರ್ಪಿಗಾಗಿ ಅವರನ್ನು ಕತ್ತಲೆಯೊಳಗೆ ಇಟ್ಟಿದ್ದಾನೆ. ಥ್ಯಾಂಕ್ ಯು ಸಿಸ್ಟರ್. ಥ್ಯಾಂಕ್ ಯು. ದೇವದೂತರು ಹೆಣ್ಣಿನ ವಿಚಾರಕ್ಕೆ ಒಳಗಾದ್ರಿಂದ ದೇವದೂತರಿಗೆ ಮದುವೆ ಮಾಡಿಕೊಳ್ಳೋಕೆ ದೇವರು ಅನುಮತಿ ಕೊಟ್ಟಿಲ್ಲ. ಇದು ದೇವರಿಗೆ ವಿರೋಧವಾದ ವಿಷಯ ಆಗಿದೆ. ಅದಕ್ಕೆ ಇವರು ಈ ತರ ಮದ್ವೆ ಮಾಡ್ಕೊಂಡ್ರು. ಆಗ ಭೂಮಿ ಮೇಲೆ ಇವ್ರಿಗೆ ಯಾರು ಹುಟ್ಟಿದ್ರು ಅಂದ್ರೆ ದೊಡ್ಡ ದೊಡ್ಡ ರಾಕ್ಷಸಗಳು, ಮಹಾಶರೀರಗಳು ಹುಟ್ಟಿದ್ರು. ಯಾಕಂದ್ರೆ ಇವಾಗ ದೂತರು ಮತ್ತೆ ಮನುಷ್ಯರನ್ನ ಸರಿ ಸಮಾನವಾದ ಒಂದು ಬೆಳೆ ಬರುತ್ತಾ ಇಲ್ಲ, ಅದಕ್ಕೆ ದೊಡ್ಡ ದೊಡ್ಡ ರಾಕ್ಷಸಗಳು, ಮಹಾಶರೀರಗಳು ಭೂಮಿ ಮೇಲೆ ಹುಟ್ಟುತ್ತಾರೆ. ಹೋದನ ಆದಿಕಾಂಡ 6ನೇ ಅಧ್ಯಾಯ 4ನೇ ವಚನ. ನಿಕಿತಾ ಸಿಸ್ಟರ್, ಓದಿ. ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲಿ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಆನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಥ್ಯಾಂಕ್ ಯು ಸಿಸ್ಟರ್. ಇವರಿಗೆ ಯಾರು ಯಾರು ಹುಟ್ಟಿದ್ರು ಅಂದ್ರೆ ಮಹಾಶರೀರಗಳು ಹುಟ್ಟಿದ್ರು. ಇವರ ಇವಾಗ ಆರ್ಕಿಯೋಲಜಿಸ್ಟ್ ಎಲ್ಲ ಈ ತರ ಒಂದು ರಿಸರ್ಚ್ ಮಾಡುವಾಗ ಈ ಒಂದು ಬೋನ್ಸ್ ಅಂದ್ರೆ ದೊಡ್ಡ ದೊಡ್ಡ ಸ್ಕಲ್, ತಲೆ ಬೋನ್ಸ್ ಎಲ್ಲ ಸಿಕ್ಕಿದೆ. ಹೋದನ ಆದಿಕಾಂಡ 6ನೇ ಅಧ್ಯಾಯ 7ನೇ ವಚನ. ಸಮಯ ಬ್ರದರ್, ಬ್ರದರ್ ಭೂಲೋಕ
ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ಯಾರು ಹೇಳ ಬ್ರದರ್ ನಾನು ಸೃಷ್ಟಿಸಿದ್ದ ಮನುಷ್ಯ ಜಾತಿಯನ್ನು ಭೂಮಿಯ ಮೇಲಿನಿಂದ ಹಾಳು ಅಳಿಸಿಬಿಡುವೆನು ಅಂದನು. ಅದನ್ನು ಉಂಟು ಮಾಡಿದ್ದಕ್ಕೆ ನನ್ನಲ್ಲಿ ಪಶ್ಚಾತ್ತಾಪ ಹುಟ್ಟಿತು. ಮನುಷ್ಯರೊಂದಿಗೆ ಸಕಲ ಮೃಗ ಕ್ರಿಮಿ ಪಕ್ಷಿಗಳನ್ನು ಅಳಿಸಿ ಬಿಡುವೆನು ಅಂದುಕೊಂಡನು. ಆದರೆ ಮೋಹನಿಗೆ ಯಹೋವನ ದಯವು ಉದುರಿತು. ಥ್ಯಾಂಕ್ ಯು ಬ್ರದರ್. ಈ ದೊಡ್ಡ ಶರೀರ ಅಂದ್ರೆ ಈ ರಾಕ್ಷಸಗಳಿಂದ ಲೋಕದಲ್ಲಿ ಪಾಪ ಹೆಚ್ಚಾಯಿತು. ಅದಕ್ಕೆ ದೇವರು ಅಂದ್ರೆ ಜಲಪ್ರಲಯದಿಂದ ನಾಶ ಮಾಡಕ್ಕೆ ಅನ್ಕೊಂಡಿದ್ರು. ಆದ್ರೆ ದೇವರು ನಾನ್ ಪಶ್ಚಾತ್ತಾಪ ಪಟ್ಟು ಅಯ್ಯೋ ನಾನ್ ಸೃಷ್ಟಿ ಮಾಡಿರೋ ಮನುಷ್ಯರನ್ನ ನಾಶ ಮಾಡೋದ ಅಂತ ಅನ್ಕೊಂಡ್ರು. ಆಗ ಓದನ ಆದಿಕಾಂಡ 6ನೇ ಅಧ್ಯಾಯ 11ನೇ ವಚನ. ಅನುಷಾ ಸಿಸ್ಟರ್, ಅನುಷಾ ಸಿಸ್ಟರ್ ಭೂಲೋಕದವರು ದೇವರ ದೃಷ್ಟಿಗೆ ಕೆಟ್ಟು ಹೋಗಿದ್ದರು. ಅನ್ಯಾಯವು ತಡೆ ಲೋಕವನ್ನು ತುಂಬಿಕೊಂಡಿತು. ಅಂದ್ರೆ ಕೆಟ್ಟದು ಮತ್ತೆ ಅನ್ಯಾಯದು ಲೋಕದಲ್ಲಿ ಜಾಸ್ತಿ ಆಗಿತ್ತು ಅಂತ ಹೇಳ್ತಿದ್ದಾರೆ. ಮತ್ತೆ ಅವಾಗ ದೇವರು ಏನ್ ಮಾಡ್ತಾರೆ ಅಂದ್ರೆ ನೋವನ ಆಯ್ಕೆ ಮಾಡ್ಕೊಂಡು ಈ ಒಂದು ಲೋಕನ ನಾಶ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆಗ ಆ ವಾಯುಮಂಡಲದಲ್ಲಿ ಆಳ್ವಿಕೆ ಮಾಡ್ತಿದ್ದು ಯಾರಂದ್ರೆ ಬಿದ್ದೋಗಿರೋದು ತರ ಆಳ್ವಿಕೆ ಮಾಡ್ತಿದ್ರು. ಆಗ ದೇವರು ನೋವನ ಆಯ್ಕೆ ಮಾಡಿ ಅವರಿಗೆ ಒಂದು ದೊಡ್ಡ ನಾವೆ ಕಟ್ಟೋಕೆ ಹೇಳ್ತಾರೆ. ಅದಾದ್ಮೇಲೆ ನೋವ ನಾವೆನ ಕಟ್ಟೋಕೆ 120 ವರ್ಷ ತೆಗೆದುಕೊಳ್ತಾರೆ. ಆ ನಾವೆ ಕಟ್ಟಾದ್ಮೇಲೆ ದೇವರು ಅಂದ್ರೆ ನೋವ ಏನ್ ಜೋಡಿ ಪ್ರಾಣಿಗಳನ್ನ ತೆಗೆದುಕೊಳ್ತಾರೆ. ಎಷ್ಟು ಜೋಡಿ ಪ್ರಾಣಿಗಳನ್ನ ತೆಗೆದುಕೊಂಡ್ರು ಹೇಳಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಏಳೇಳು 120 ವರ್ಷ ಎರಡೆರಡು ಒಳ್ಳೇದು ಏಳೇಳು. ಕರೆಕ್ಟ್ ಸಿಸ್ಟರ್, ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ಶುದ್ಧ ಉಳ್ಳದು ಏಳೇಳು ತಗೊಂಡ್ರು ಒಂದು ಜೋಡಿ ಮಾತ್ರ, ಅಶುದ್ಧ ಉಳ್ಳದು ತಗೊಂಡ್ರು. ಆದಿಕಾಂಡ ಓದನ, ಆದಿಕಾಂಡ 7ನೇ ಅಧ್ಯಾಯ 2 ಮತ್ತೆ 3ನೇ ವಚನ. ಲಿಖಿತಾ ಸಿಸ್ಟರ್ ಎಸ್ ಬ್ರದರ್ ಓದಿ ಸಿಸ್ಟರ್. ಎಲ್ಲಾ ಶುದ್ಧ ಪಶುಗಳಲ್ಲಿ ಏಳೇಳು ಗಂಡು ಹೆಣ್ಣುಗಳನ್ನು, ಶುದ್ಧವಲ್ಲದ ಪಶುಗಳಲ್ಲಿ ಎರಡೆರಡು ಗಂಡು ಹೆಣ್ಣುಗಳನ್ನು ನಿನ್ನೊಂದಿಗೆ ತೆಗೆದುಕೋ. ಪಕ್ಷಿಗಳಲ್ಲಿಯೂ ಏಳೇಳು ಗಂಡು ಹೆಣ್ಣುಗಳನ್ನು ತೆಗೆದುಕೋ. ಹೀಗೆ ಆಯಾ ಜಾತಿಯನ್ನು ಭೂಮಿಯ ಮೇಲೆ ಉಳಿಸಿ ಕಾಪಾಡಬೇಕು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ಶುದ್ಧವುಳ್ಳ ಪಶುಗಳಲ್ಲಿ ಏಳೇಳು ಪಶುಗಳನ್ನು ತೆಗೆದುಕೋ ಅಂತ ಯಾರು ಒಂದು ದೇವರು ಯಹೋವ ದೇವರು ಅಲ್ಲಿಂದ ಅವ್ರಿಗೆ ಹೇಳ್ತಾರೆ, ಯಾರಿಗೆ ನೋವಾಗಿ ಹೇಳ್ತಾರೆ. ಮತ್ತೆ ಎರಡೆರಡು ಅಶುದ್ಧ ಪಶುಗಳನ್ನ ತೆಗೆದುಕೊಳ್ತಾರೆ. ಇದೇ ತರ ಏಂತಕ್ಕೆ ಇಷ್ಟೊಂದು ತಗೋಬೇಕು ಅಂತ ಪ್ರಶ್ನೆ ಹಾಕಿದ್ರೆ, ಯಾಕಂದ್ರೆ ಇವಾಗ ಲೋಕನ ನಾಶ ಮಾಡ್ಬೇಕು ಅಂತ ದೇವರು ತೀರ್ಮಾನ ಮಾಡಿದ್ದಾರೆ.
ಹಾಗಾದ್ರೆ ಆ ಕಾಲದಲ್ಲಿ ಯಾವುದೇ ಪ್ರಾಣಿ ಇರ್ಲಿಲ್ಲ ಅಂದ್ರೆ ಲೋಕದಲ್ಲಿ ಹೆಂಗೆ ಇರೋದು? ಅದಕ್ಕೆ ದೇವರಿಗೆ ಎಲ್ಲಾನು ಅಂದ್ರೆ ಶುದ್ಧವುಳ್ಳದು ಯಜ್ಞ ಸಲ್ಲಿಸ್ಬಿಟ್ರೆ ಇನ್ನು ಯಾವ್ದು ಉಳಿಯಲ್ವಲ್ಲ, ಅದಕ್ಕೆ ಏಳೇಳು ತಗೊಳ್ತಾರೆ. ಓದನ ಆದಿಕಾಂಡ 7ನೇ ಅಧ್ಯಾಯ 11 ಮತ್ತೆ 12ನೇ ವಚನ. ಜೋಶ್ವ ಬ್ರದರ್, ಎಷ್ಟು? ನೋಹನ ಜೀವಮಾನದ 600ನೇ ವರುಷದ 2ನೆಯ ತಿಂಗಳಿನ 17ನೆಯ ದಿನದಲ್ಲಿ ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು ಒಡೆದವು, ಆಕಾಶದ ತೂಬುಗಳು ತೆರೆದವು. 40 ದಿನಗಳು ಹಗಲಿರುಳು ಭೂಮಿಯ ಮೇಲೆ ದೊಡ್ಡ ಮಳೆ ಸುರಿಯಿತು. ಥ್ಯಾಂಕ್ ಯು ಬ್ರದರ್. ಅಂದ್ರೆ 40 ದಿನ ಹಗಲು ಇರಲು ಮಳೆ ಸುರಿಯುತ್ತಂತೆ. ಆಕಾಶದ ತೂಗಳು ತೆರೆದಿರೋದ್ರಿಂದ ಭೂಮಿ ಸುತ್ತ ನೀರಿನ ಕವಚ. ಅಂದ್ರೆ ತೂಗುಗಳು ಅಂದ್ರೆ ಇಲ್ಲಿ ಭೂಮಿಯ ಸುತ್ತ ಒಂದು ನೀರಿನ ಕವಚ ಇಟ್ಟಿದ್ರಲ್ಲ, ಆ ಕವಚನ ದೇವರು ಒಡ್ದಾಕ್ತಾರೆ. ಒಡ್ದಾಕದ್ಮೇಲೆ ಭೂಮಿಯ ಮೇಲೆ ಜಲಪ್ರಳಯ ಬರುತ್ತೆ. ಆಗ ರಾಕ್ಷಸರು ಸತ್ತೋದ್ರು, ಅಲ್ಲಿರುವ ಜನರು ಎಲ್ಲರೂ ಅದರಲ್ಲಿ ಸತ್ತೋದ್ರು. ಆಗ ದೇವದೂತರು ಏನಾದ್ರು ಅಂತ ನೋಡಿದ್ರೆ, ದೇವದೂತರು ಅವರಿಗೆ ಒಂದು ವರ ಇತ್ತಲ್ಲ, ಆ ವರಾನ ಯೂಸ್ ಮಾಡ್ಕೊಂಡು ಅಂದ್ರೆ ಆತ್ಮಿಕ ಶರೀರದಿಂದ ಮಾನಸಿಕ ಶರೀರದಲ್ಲಿ ಬರೋದು, ತಿರ್ಗಾ ಮಾನಸಿಕ ಶರೀರದಿಂದ ಆತ್ಮಿಕ ಶರೀರದಲ್ಲಿ ಹೋಗೋದು. ಅದನ್ನ ಯೂಸ್ ಮಾಡ್ಕೊಂಡು ಅವರು ಆತ್ಮಿಕ ಶರೀರದಲ್ಲಿ ಹೋಗಿ ಅವರು ಎಸ್ಕೇಪ್ ಆಗ್ಬಿಡ್ತಾರೆ. ಹಾಗಾದ್ರೆ ಪಾಪ ಮಾಡಿದ ದೂತರು ನಾಶವಾದ್ರ ಅಂತ ನೋಡಿದ್ರೆ ಅವರು ಎಸ್ಕೇಪ್ ಆದ ಹೋದ್ರು, ಆದ್ರೆ ದೇವರು ಅವ್ರನ್ನ ಬಿಡ್ಲಿಲ್ಲ. ಅವ್ರನ್ನ ಆ ಒಂದು ವಾಯುಮಂಡಲದಲ್ಲಿ ಕಟ್ಟಾಕ್ತಾರೆ. ಎಂತಕ್ಕೆ ಅಂದ್ರೆ ನ್ಯಾಯ ತೀರ್ಮಾನ ಮಾಡಕ್ಕೆ. ಹೋದನ 2ನೇ ಪೇತ್ರ 2ನೇ ಅಧ್ಯಾಯ 4ನೇ ವಚನ. ಸಾಕ್ಷಿ ಸಿಸ್ಟರ್, ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ದೇವರು ಆ ದೂತರನ್ನ ಸುಮ್ಮನೆ ಬಿಡ್ಲಿಲ್ಲ, ಅವ್ರನ್ನ ನ್ಯಾಯ ತೀರ್ಪಿಗಾಗಿ ಆ ವಾಯುಮಂಡಲದಲ್ಲಿ ಕಟ್ಟಾಕಿದ್ದಾರೆ. ಮಳೆ ಎಲ್ಲ ನಿಂತೋದ್ಮೇಲೆ ಆ ನಾವೆ ಬಂದು ಎಲ್ಲಿ ನಿಂತ್ಕೊಂತು ಅಂದ್ರೆ ಅರಾರಟ್ ಪರ್ವತದರ, ಅಂದ್ರೆ ಅದೊಂದು ಮೌಂಟೇನ್. ಮೌಂಟೇನ್ ಅಂದ್ರೆ ಮೌಂಟೇನ್ ಅಲ್ಲಿ ಲ್ಯಾಂಡ್ ಆಗುತ್ತೆ, ಅಂದ್ರೆ ನಿಂತ್ಕೊಳ್ಳುತ್ತೆ ಅಲ್ಲಿ. ಆಗ ಆ ನಾವೆಯಿಂದ ನೋಹ ಮತ್ತೆ ಅವ್ರ ಕುಟುಂಬದವರೆಲ್ಲ ಹಿಡ್ದಿ ಅವ್ರ ದೇವರಿಗೆ ದೇವರ ಜೊತೆ ದೇವರು ನೋವನ ಜೊತೆ ಒಂದು ಒಡಂಬಡಿಕೆ ಮಾಡ್ಕೋತಾರೆ. ಇನ್ನು ಮುಂದಕ್ಕೆ ನಾನು ಲೋಕ ಏನ್ ಏನ್ ಒಡಂಬಡಿಕೆ ಅಂದ್ರೆ, ಇನ್ನು ಮುಂದೆ ನಾನು ಲೋಕನ ಜಲಪ್ರಳಯದಲ್ಲಿ ಆಗ್ಲಿ ಯಾವುದೇ ಆಗ್ಲಿ ನಾಶ ಮಾಡೋದಿಲ್ಲ ಅಂತ ದೇವರು ಈ ತರ ಒಂದು ಒಡಂಬಡಿಕೆ ಮಾಡ್ಕೋತಾರೆ. ಅದಕ್ಕೆ ದೇವರು ಇದನ್ನ ಸೂಚಕವಾಗಿ ಇರ್ಲಿ ಅಂತ ಹೇಳಿ ಒಂದು ಮುಗಿಳು ಬೀಳನ್ನ ಸೂಚನೆ ಆಗಿ ಇಡ್ತಾರೆ. ಹಾಗಾದ್ರೆ ಮೊದಲನೇ ಲೋಕದಲ್ಲಿ ಏನು ಆಯ್ತು ಅಂದ್ರೆ, ಭೂಮಿ ಮೇಲೆ ಆ ರಾಕ್ಷಸರು ಆಡಳಿತ ಇತ್ತು. ವಾಯುಮಂಡಲದಲ್ಲಿ ಈ ಬಿದ್ದೋಗಿರೋ ದೂತರು ಮತ್ತೆ ಸೈತಾನಿನ ಆಡಳಿತ ಇತ್ತು. ದೂತರಿಗೆ ಈ ಒಂದೇ ಮಾನಸಿಕ ಶರೀರ ಈ ಮಾನಸಿಕದ ಒಂದು ಇದನ್ನ ತೆಗೆದ್ಬಿಟ್ರು, ಆ ವರನ ತೆಗೆದ್ಬಿಟ್ರು ದೇವ್ರು. ಹೋದನ 2ನೇ ಪೇತ್ರ 3ನೇ ಅಧ್ಯಾಯ 5 ಮತ್ತೆ 6ನೇ ವಚನ. ಪ್ರಿಯಾ ಸಿಸ್ಟರ್, ಓದಿ ಸಿಸ್ಟರ್.
ಹೀಗೆ ಮಾತಾಡುವವರು ಒಂದು ಸಂಗತಿಯನ್ನು ತಿಳಿದರೂ ಬೇಕೆಂದು ಮರೆತು ಬಿಡುತ್ತಾರೆ. ಅದೇನೆಂದರೆ ಪೂರ್ವ ಕಾಲದಲ್ಲಿದ್ದ ಭೂಮ್ಯಾಕಾಶಗಳು ದೇವರ ವಾಕ್ಯದ ಮೂಲಕ ನೀರಿನಿಂದ ಉಂಟಾಗಿ ನೀರಿನಿಂದ ಆಧಾರಗೊಂಡಿರುವಲ್ಲಿ ಆ ನೀರುಗಳಿಂದಲೇ ಆ ಕಾಲದಲ್ಲಿದ್ದ ಲೋಕವು ಜಲಪ್ರಳಯದಲ್ಲಿ ನಾಶವಾಯಿತು. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ದೇವ್ರು ಗ್ರಹನೇ ನಾಶ ಮಾಡ್ಬಿಟ್ಟ ಅಂತ ನೋಡಿದ್ರೆ ಇಲ್ಲ, ನೋವ ಬೇರೆಯ ಕಡೆಗೆ ಬಂದಿರ್ತಾರೆ. ಅದಕ್ಕೆ ಆದಿಕಾಂಡ 6ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾರೆ, ದೇವರು ಕೆಟ್ಟ ವ್ಯವಸ್ಥೆಗಳನ್ನ ಮಾತ್ರ ಲೋಕದಲ್ಲಿ ನಾಶ ಮಾಡ್ತಾರೆ ಬಿಟ್ಟು ಭೂಮಿಯನ್ನಲೇ ನಾಶ ಮಾಡ್ಲಿಲ್ಲ. ಓದನ ಪ್ರಸಂಗಿ 1:4 ಲಿಖಿತ ಸಿಸ್ಟರ್. ಎಸ್ ಬ್ರದರ್. ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ಥ್ಯಾಂಕ್ ಯು ಬ್ರದರ್. ಅಂದ್ರೆ ಒಂದು ತಲಾಂತ ಹೋದ್ರೂ ಸರಿ, ಇನ್ನೊಂದು ತಲಾಂತರ ಬಂದ್ರೂ ಸರಿ, ಲೋಕ ಮಾತ್ರ ಶಾಶ್ವತವಾಗಿ ಇರುತ್ತೆ. ಭೂಮಿ ಹಾಗೆ ಇರುತ್ತೆ, ಅಲ್ಲಿ ಇರೋ ವ್ಯವಸ್ಥೆ ಮಾತ್ರ ನಾಶ ಆಗುತ್ತೆ. ಇದೇ ತರ ಭೂಮಿನ ನಾಶ ಮಾಡ್ಲಿಲ್ಲ, ಭೂಮಿಯಲ್ಲಿ ಇರೋ ವ್ಯವಸ್ಥೆನ ಮಾತ್ರ ನಾಶ ಮಾಡಿದ್ದಾರೆ. ದೇವರು ಭೂಮಿಯನ್ನು ಯಾಕೆ ನಾಶ ಮಾಡ್ಲಿಲ್ಲ ಅಂದ್ರೆ, ದೇವರು ಭೂಮಿಯನ್ನು ಜನವಾಸಕ್ಕಾಗಿಯೇ ಸೃಷ್ಟಿ ಮಾಡಿದ್ದಾರೆ, ಹೊರತು ಶೂನ್ಯ ಸ್ಥಾನವಾಗಿ ಇರುವುದಕ್ಕೆ ಅಲ್ಲ. ಹೌದನ? ಯೆಶಾಯ 45ನೇ ಅಧ್ಯಾಯ 18ನೇ ವಚನ. ಚೈತನ್ಯ ಸಿಸ್ಟರ್. ಬ್ರದರ್ ಓದ್ಲಾ? ಅವಳು ಇಲ್ಲ. ಓದಿ ಸಿಸ್ಟರ್. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯಹೋವನ ಮಾತನ್ನು ಕೇಳಿರಿ, ಆತನೇ ದೇವರು, ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಆತನು ಶೂನ್ಯ ಸ್ಥಾನವಾಗಿರಲೆಂದು, ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗೆನ್ನುತ್ತಾನೆ, ನಾನೇ ಯಹೋವನು, ಇನ್ನು ಯಾವನೂ ಅಲ್ಲ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಅಂದ್ರೆ ಭೂಮಿನ ನಾಶ ಮಾಡೋಕ್ಕಾಗಿ ಸೃಷ್ಟಿಸಿಲ್ಲ, ಜನವಾಸಕ್ಕಾಗಿ ಮಾತ್ರ ಸೃಷ್ಟಿಸ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿಯವರೆಗೂ ನಾವು ಮೊದಲನೇ ಲೋಕದ ಬಗ್ಗೆ ನೋಡಿದೀವಿ. ನಾವು ಮುಂದಿನ ಭಾಗದಲ್ಲಿ ಎರಡನೇ ಲೋಕದ ಬಗ್ಗೆ ನೋಡೋಣ, ಅಲ್ಲಿ ಏನಾಯ್ತು ಅಂತ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.